हेलो फ्रेंड्स ಈ ಒಂದು ವಿಡಿಯೋದಲ್ಲಿ ಸಿಂಪಲ್ ಆಗಿ ಒಂದು ಬೇಳೆ ಪಲ್ಯ ಮಾಡಿದ್ದೀನಿ ಬನ್ನಿ ಆಗಿದ್ರೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಸ್ಟೌ ಮೇಲೆ ಸ್ಟೌ ಆನ್ ಮಾಡ್ಕೊಂಡು ಮೀಡಿಯಂ ಫ್ಲೇಮ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಈ ಕಡಾಯಿಯಲ್ಲಿ ಒಂದು 3 ರಿಂದ 4 ಸ್ಪೂನ್ ಕುಕಿಂಗ್ ಆಯಿಲ್ ನ ಹಾಕೊಂಡಿದ್ದೀನಿ ಆಯಿಲ್ ಬಿಸಿ ಆಗಬೇಕು ಬಿಸಿ ಆದಮೇಲೆ ನಾವು ಅದಕ್ಕೆ ಸಾಸಿವೆ ಜೀರಿಗೆನ ಹಾಕೊಳ್ಳಬೇಕು ಇನ್ನೊಂದು ಕಡೆ ನಾನು ಬೇಳೆನ ಬೇಸ್ ಇಟ್ಕೊಂಡಿದ್ದೆ ಬೇಳೆನ ತುಂಬಾ ಉದುರಾಗಿ ಬೇಯಿಸ್ಕೊಳ್ಳಬೇಕು 80% ಅಷ್ಟು ಬೆಂದ್ರೆ ಸಾಕಾಗುತ್ತೆ ಈಗ ನೋಡಿ ಆಯಿಲ್ ಕಾದಿದೆ ಅದಕ್ಕೆ ನಾನು ಸಾಸಿವೆ ಮತ್ತೆ ಜೀರಿಗೆನ ಆಡ್ ಮಾಡ್ತಾ ಇದೀನಿ ಈ ತರ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಕೆಲವೊಂದು ಟೈಮ್ ತರಕಾರಿನೂ ಇರೋದಿಲ್ಲ ಅಲ್ವಾ ಕೆಲವೊಬ್ಬರು ತರಕಾರಿ ಪಲ್ಯ ತಿನ್ನಕ್ಕೆ ಇಷ್ಟಪಡಲ್ಲ ಸೋ ಆ ಟೈಮ್ ಅಲ್ಲಿ ಈ ತರ ಪಲ್ಯ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಸಾಸಿವೆ ಜೀರಿಗೆ ಹಾಕಿದ ಮೇಲೆ ಅದಕ್ಕೆ ಒಂದು ಆನಿಯನ್ ಮತ್ತೆ ಒಂದು 5 ರಿಂದ 6 ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕಿದೀನಿ ಆನಿಯನ್ ಬೇಕಿದ್ರೆ ನೀವು ನಾನು ಇಲ್ಲಿ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬಹುದು ಈಗ ಆನಿಯನ್ ಬೇಯಬೇಕಲ್ವಾ ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಇನ್ನೊಂದು ಕಡೆ ನಾನು ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೆ ಬೇಳೆನ ನಾವು ಪಾತ್ರೆಯಲ್ಲೇ ಬೇಯಿಸ್ಕೊಳ್ಬೇಕು ಕುಕ್ಕರಲ್ಲಿ ಯಾವುದೇ ಕಾರಣಕ್ಕೂ ಬೇಯಿಸ್ಕೊಳ್ಬಾರ್ದು ಯಾಕೆಂದರೆ ಅದು ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರ ಈ ಪಲ್ಯಗೆ ಉದುರುದುರಿದ್ರೆ ಚೆನ್ನಾಗೆ ಬೇಳೆ ಒಂದು 80-90% ಬೆಂದರೆ ಸಾಕು ನೋಡಿ ಈ ಥರ ಹಿಂಗೆ ಪ್ರೆಸ್ ಮಾಡಿದರೆ ಅದು ಸ್ವಲ್ಪ ಕಟ್ಟಾಗಬೇಕು ಬೇಳೆ ಅಷ್ಟಾದರೆ ಸಾಕು ಈಗ ನೆಕ್ಸ್ಟು ಆನಿಯನ್ನು ಬೆಂದಿದೆ ಸೊ ಅದಕ್ಕೆ ನಾನು ಬೇಳೆ ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಕಟ್ಟನ್ನು ನಾವಿಲ್ಲಿ ಆ್ಯಡ್ ಮಾಡಬಾರ್ದು ಬೇಳೆ ಅಷ್ಟೇ ಆ್ಯಡ್ ಮಾಡ್ಕೊಳ್ಬೇಕು ಈಗ ನೋಡಿ ಎಲ್ಲ ಬೇಳೆಯನ್ನು ಹಾಕಿದ್ದೀನಿ ತೊಗರಿಬೇಳೆನ ತೊಗರಿಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ದೀನಿ ಈಗ ಹಾಕಿದ್ಮೇಲೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಅದಕ್ಕೆ ಸ್ವಲ್ಪ ಸಾಂಬಾರ್ ಪೌಡ್ರನ್ನ ಮನೆಯಲ್ಲೇ ಮಾಡಿರುವಂತಹ ಸಾಂಬಾರ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಬೇಕು ಈಗ ನೋಡಿ 3/4 ಸ್ಪೂನು ನಾನು ಸಾಂಬಾರ್ ಪೌಡ್ರನ್ನ ಆ್ಯಡ್ ಮಾಡ್ಬೋದು ಬೇಕಿದ್ರೆ ನೀವು MTR ಸಾಂಬಾರ್ ಪೌಡ್ರು ಅಥವಾ ಬೇರೆ ಬೇರೆ ಸಾಂಬಾರ್ ಪೌಡ್ರ್ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು ಈಗ ಅದಕ್ಕೆ ಕಾಯಿ ತುರಿನ ಹಾಕಿ ಬಿಡ್ಬೋದು ನೆಕ್ಸ್ಟು ಪಲ್ಯ ರೆಡಿಯಾಗಿದೆ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ